ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ಪಾಕಿಸ್ತಾನ ಗೆಲ್ಲುತ್ತೆ. ಸೊ ಆ ಒಂದು ಪಾಕಿಸ್ತಾನ ಗೆದ್ದಂತಹ ಗೆಲುವನ್ನ ಸಂಭ್ರಮಿಸಿದ್ರು ಕೆಲ ಕಿಡಿಗೇಡಿಗಳು. ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ಗೆಲ್ಲುತ್ತೆ. ಸೊ ಪಾಕಿಸ್ತಾನದ ಈ ಗೆಲುವನ್ನ ಕೆಲವೊಂದಿಷ್ಟು ಜನ ಸೇರ್ಕೊಂಡು ಸಂಭ್ರಮ ಪಡ್ತಾರೆ. ಬಾಳೆಹೊನ್ನೂರಿನ ಕಾಫಿ ಎಸ್ಟೇಟ್ ನಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಡ ಈ ಕಿಡಿಗೇಡಿಗಳು ಕೂಗಿರ್ತಾರೆ. ಅಸ್ಸಾಂ ಮೂಲದ ಅಜರ್ ಅಲಿ, ಅಹಿಲುದ್ದೀನ್ ಸೇರಿದಂತೆ ಮತ್ತಿಬ್ಬರು ಅಪ್ರಾಪ್ತರು ಈ ರೀತಿಯಾಗಿ ಘೋಷಣೆಯನ್ನು ಕೂಗಿರ್ತಾರೆ. ಪೊಲೀಸರಿಗೆ ಎಸ್ಟೇಟ್ನ ಮ್ಯಾನೇಜರ್ ನಾರಾಯಣ ಮೂರ್ತಿ ಅನ್ನುವರು ದೂರನ್ನ ಕೂಡ ಕೊಟ್ಟಿರ್ತಾರೆ. ನಾಲ್ವರು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಏನ್ ಪಾಕಿಸ್ತಾನ ಗೆಲ್ಲುತ್ತೆ, ಸೊ ಒಂದು ರೀತಿ ಬದ್ಧ ವೈರಿಗಳು ಅಂತ ಇಂಡಿಯಾ ಹಾಗೆ ಪಾಕಿಸ್ತಾನ ಗುರುತಿಸಿಕೊಳ್ಳುತ್ತೆ. ಅಂತಹ ಪಾಪಿ ಪಾಕಿಸ್ತಾನ ಗೆದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಆ ಗೆಲುವನ್ನ ಸಂಭ್ರಮಿಸಿ ಪಾಕ್ ಪರ ಘೋಷಣೆಗಳನ್ನ ಕೂಗ್ತಾರೆ ಅಂತ ಹೇಳಿದ್ರೆ, ಸೊ ಅವರ ಮೆಂಟಾಲಿಟಿ ಅಥವಾ ಅವರ ಮನಸ್ಥಿತಿ ಯಾವ ರೀತಿಯಾಗಿ ಇತ್ತು ಹಾಗಾದ್ರೆ, ಸೊ ಏನ್ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಹಾಗಾದ್ರೆ ಇವ್ರು ಬಂದಿದ್ರು. ಇವರೆಲ್ಲರೂ ಕೂಡ ಅಸ್ಸಾಂ ಮೂಲದ ಅಜರ್ ಅಲಿ ಹಾಗೆ ಅಹಿಲ್ ಉದ್ದೀನ್ ಅನ್ನೋ ವ್ಯಕ್ತಿಗಳು ಅಂತ ಗುರುತಿಸಲಾಗಿದೆ. ಆ ಕಾಫಿ ಎಸ್ಟೇಟ್ ನ ಮಾಲೀಕರೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಿಂಗೆ ಪಟಾಕಿ ಹೊಡ್ಕೊಂಡು ಸಂಭ್ರಮ ಪಟ್ಕೊಂಡು ಅಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗ್ತಾ ಇದ್ರು ಇವ್ರು ನಾಲ್ವರು. ಹಂಗಾಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪೊಲೀಸರಿಗೆ ಎಸ್ಟೇಟ್ ನ ಮ್ಯಾನೇಜರ್ ನಾರಾಯಣ ಮೂರ್ತಿ ಅನ್ನೋರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ. ಇಲ್ಲಿ ಪ್ರತಿ ಇಡೀ ವಿಶ್ವಕ್ಕೆ ಗೊತ್ತಿದೆ, ಯಾಕಂದ್ರೆ ಭಾರತ ಪಾಕಿಸ್ತಾನ ಬದ್ಧ ವೈರಿಗಳು ಅಂತ ಹೇಳಿ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣ ಗೌಡ. ನಾರಾಯಣ ಗೌಡ, ಇಡೀ ವಿಶ್ವಕ್ಕೆ ಗೊತ್ತು ಭಾರತ ಪಾಕಿಸ್ತಾನ ಇಂತಹ ಬದ್ಧ ವೈರಿಗಳು ಅಂತ, ಆದ್ರೆ ಪಾಕಿಸ್ತಾನದ ಗೆಲುವನ್ನ ನಮ್ಮ ಜನ ನಮ್ಮಲ್ಲೇ ಇಟ್ಕೊಂಡು ಮಧ್ಯದಲ್ಲಿ ಸಂಭ್ರಮಿಸ್ತಾರೆ ಅಂತ ಹೇಳಿದಾಗ ಎಂತಹ ಕಿಡಿಗೇಡಿಗಳಿರ್ಬೇಕು? ಏನ್ ಮಾಹಿತಿ ಏನಾದ್ರೂ ಹೆಚ್ಚಿಗೆ ಲಭ್ಯ ಆಗ್ತಾ ಇದೆ ಈ ವಿಚಾರದಲ್ಲಿ? ಹಾ ಶ್ರುತಿ, ಹೌದು. ಅಂತಂದ್ರೆ ಅವರು ಮೂಲತಃ ಅಸ್ಸಾಮಿಂದ ಬಂದಿರೋದು ಅಂತ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಸಾವಿರಾರು ಎಕರೆ ಕಾಫಿ ತೋಟದಲ್ಲಿ ಸಾವಿರಾರು ಜನ ಈಗಾಗಲೇ ಏನು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದಾರೆ. ಅವರು ಕೂಡ ಅಲ್ಲಲ್ಲೇ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಇವರು ಆ ಮೊನ್ನೆ ಏನು ಇದು ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ ಸೆಮಿಫೈನಲ್ ಟಿ ಟ್ವೆಂಟಿ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನ ಗೆದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು. ಹಾಗಾಗಿ ತಕ್ಷಣ ಸ್ಥಳೀಯರು ಅಂತದ್ದೇ ಕಾಫಿ ತೋಟದ ಲೈನ್ ಮನೆಗಳಲ್ಲಿ ವಾಸ ಇದ್ರು. ಅವರು ತಕ್ಷಣ ತೋಟದ ಮ್ಯಾನೇಜರ್ ಅವರಿಗೆ ಮಾಹಿತಿ ನೀಡಿರುವಂತದ್ದು. ಮ್ಯಾನೇಜರ್ ಅವರು ಇಲ್ಲಿಗೆ ಇವರಿಗೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಹಾಗಾಗಿ ಪೊಲೀಸ್ನವರು ಬಂದು ಅವ್ರ ನಾಲ್ಕು ಜನರನ್ನು ಸಹ ಕರ್ಕೊಂಡು ಹೋಗಿರೋ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದೆ. ಅದರಲ್ಲಿ ಇಬ್ರು ಮೇಜರ್ ಆಗಿರುವಂತರು ಮತ್ತೆ ಇನ್ನಿಬ್ರು ಮೈನರ್. ಹಾಗಾಗಿ ತಕ್ಷಣ ಅವ್ರನ್ನ ಆಸ್ಪತ್ರೆ ಏನು ಪೊಲೀಸ್ ಜೊತೆಗೆ ಕರ್ಕೊಂಡ್ ಬಂದಾಗ, ಇಲ್ಲ ಸರ್ ನಾವು ಖುಷಿಯಲ್ಲಿ ಏನು ಅವರಿಗೆ ಒಂದು ಸಪೋರ್ಟ್ ಪ್ರೊವೈಡ್ ಮಾಡಿದ್ದು, ಅದೇ ಇನ್ ಮುಂದೆ ಆ ರೀತಿ ಕೂಗಲ್ಲ ಅಂತ ಈಗಾಗಲೇ ಆ ಪೊಲೀಸ್ ಸ್ಟೇಷನ್ ಮುಚ್ಚಳಿಕೆ ಕೂಡ ಬರ್ಕೊಟ್ಟಿದ್ದಾರೆ ಮತ್ತೆ ತಪ್ಪಿಗೆ ಕ್ಷಮೆ ಕೂಡ ಕೇಳಿರುವಂತದ್ದು. ಆದ್ರೆ ಈಗಾಗಲೇ ಹಿಂದೂ ಪರ ಸಂಘಟನೆಯ ಕೆಲ ಕಾರ್ಯಕರ್ತರು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿರೋದು ಅಂತಂದ್ರೆ, ಈ ರೀತಿಯಾದಂತ ಕೇವಲ ಇವರಲ್ಲ, ಇವರು ಅಸ್ಸಾಮಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಅಸ್ಸಾಂನವರಲ್ಲ, ಇವರು ಮೂಲತಃ ಬಾಂಗ್ಲಾದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿರುವಂತವ್ರು. ಹಾಗಾಗಿ ಈ ತರದವರು ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಜನ ಇದ್ದಾರೆ. ಅವ್ರನ್ನ ಆದಷ್ಟು ಬೇಗ ಎಲ್ಲರನ್ನೂ ಕೂಡ ಯಾರು ಎಲ್ಲಿಂದ ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರನ್ನ ಮಾಹಿತಿ ಕಲೆ ಹಾಕ್ಬೇಕು ಅಂತ ಈಗಾಗಲೇ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡಿರುವಂತದ್ದು ಶ್ರುತಿ. ಓಕೆ ನಾರಾಯಣ ಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.